ಎಲ್ಲೆಡೆ ಸಂಘ ಸಂಸ್ಥೆಗಳು ಗಿಡ ನೆಡುವ ಕಾರ್ಯಕ್ರಮ ನಡೆಸುತ್ತಿದ್ದರೆ ಪೊಲೀಸರು ವಶಪಡಿಸಿಕೊಂಡ ಲಾರಿಯ ಮರಳು ರಾಶಿ ಮೇಲೆ ಗಿಡ ಬೆಳೆದು ಸಾರ್ವಜನಿಕರ ಗಮನ ಸೆಳೆದಿದೆ. ಹೊಲದಲ್ಲಿ ಗಿಡ ಬೆಳೆಯುವುದನ್ನ ನೋಡಿದ್ದೇವೆ, ಆದ್ರೆ ಇಲ್ಲಿ ಒಂದು ಕಡೆ ಲಾರಿಯಲ್ಲಿ ಗಿಡಗಳು ಬೆಳೆದು ಗಮನ ಸೆಳೆಯುತ್ತಿವೆ. ಇದೇನಪ್ಪ ಲಾರಿಯಲ್ಲಿ ಗಿಡ ಬೆಳೆಯೋದು ಹೇಗೆ ಸಾಧ್ಯ ಅಂತ ತಲೆಗೆ ಹುಳ ಬಿಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. ಲಾರಿ ತುಂಬಾ ಮರಳಿದೆ, ಆ ಮರಳಿನಲ್ಲಿ ಗಿಡಗಳು ಬೆಳೆದಿವೆ ಅಷ್ಟೆ. ತುಮಕೂರಿನ ಬಿಇಒ ಕಚೇರಿ ಹಾಗೂ ನಗರ ಠಾಣೆ ಮುಂಭಾಗ ನಿಂತಿರುವ ಲಾರಿಯಲ್ಲಿ ಕಳೆ ಗಿಡಗಳು ಬೆಳೆದು ಗಮನ ಸೆಳೆಯುತ್ತಿವೆ. ನಗರ ಠಾಣೆ ಪೊಲೀಸರು ಅಕ್ರಮವಾಗಿ ಮರಳು ತುಂಬಿ ಸಾಗಿಸುತ್ತಿದ್ದ ಲಾರಿಗಳನ್ನು ಹಿಡಿದು ತಂದು ಇಲ್ಲಿ ನಿಲ್ಲಿಸಿದ್ದರು. ಕೆಲವರು ದಂಡ ಕಟ್ಟಿ ತಮ್ಮ ಲಾರಿಗಳನ್ನು ಬಿಡಿಸಿಕೊಂಡು ಹೋಗಿದ್ದಾರೆ. ಆದರೆ ಒಂದು ಲಾರಿ ಮಾತ್ರ ಹಲವು ತಿಂಗಳಿನಿಂದ ಇಲ್ಲಿಯೇ ನಿಂತಿದೆ. ಅದರಲ್ಲಿ ತುಂಬಿದ್ದ ಮರಳು ಹಾಗೆಯೇ ಇದೆ. ಇತ್ತೀಚೆಗೆ ಮಳೆ ಬಂದ ಪರಿಣಾಮ ಮರಳು ತುಂಬಿದ ಲಾರಿ ತುಂಬಾ ಗಿಡಗಳು ಬೆಳೆದು ನೋಡುಗರ ಗಮನ ಸೆಳೆಯುತ್ತಿದೆ. ಇತ್ತ ಲಾರಿ ಮಾಲೀಕ ಬಿಡಿಸಿಕೊಂಡು ಹೋಗುವ ಪ್ರಯತ್ನ ಮಾಡಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಪೊಲೀಸ್ ಠಾಣೆ ಮುಂಭಾಗ ರಸ್ತೆಯಲ್ಲಿ ಲಾರಿ ನಿಂತಿರುವುದರಿಂದ ವಾಹನಗಳ ಓಡಾಟಕ್ಕೂ ತೊಂದರೆಯಾಗುತ್ತಿದೆ. ಈ ಲಾರಿಯನ್ನ ಬೇರೆಡೆ ನಿಲ್ಲಿಸುವ ಪ್ರಯತ್ನವನ್ನು ಪೊಲೀಸರು ಮಾಡುತ್ತಿಲ್ಲ. ಈಗ ಲಾರಿಯಲ್ಲಿ ಗಿಡ ಬೆಳೆದಿವೆ, ಮುಂದೆ ಕ್ರಿಮಿ ಕೀಟ ವಿಷಜಂತುಗಳು ಸೇರಿಕೊಳ್ಳಬಹುದು. ಜೊತೆಗೆ ಲಾರಿ ತುಕ್ಕು ಹಿಡಿಯಲಾರಂಭಿಸಿದೆ. ಈ ಕೂಡಲೇ ಲಾರಿಯನ್ನ ಇಲ್ಲಿಂದ ಎತ್ತುವ ಕೆಲಸವಾಗಲಿ ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ.